ಎಲ್ಲರಿಗೂ ನಮಸ್ಕಾರ. ಶ್ರೀ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಶ್ರೀರಾಮನಗರ ಶಾಲೆಯ ವತಿಯಿಂದ ನಡೆಯುವ ಆನ್ಲೈನ್ ತರಗತಿ ಪಾಠಗಳಿಗೆ 7ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ನಿನ್ನೆ ದಿನ ಗದ್ಯಪಾಠ 5 ಮೈಲಾರ ಮಹಾದೇವ ಗದ್ಯಪಾಠದ ವಿಷಯ ವಿವರಣೆಯನ್ನು ನೋಡಿದೆವು. ಅದರ ಮುಂದುವರೆದ ಭಾಗವನ್ನು ಇಂದು ನೋಡೋಣ. ಮೈಲಾರ ಮಹಾದೇವ ಖಾದಿ ಬಟ್ಟೆಯನ್ನು ತಯಾರು ಮಾಡಿ ಆ ಬಟ್ಟೆಗಳನ್ನು ಮಾರುತ್ತಾ ಹಾಗೂ ಪ್ರಚಾರವನ್ನು ಮಾಡ್ತಾ ಹೊರಟರು. ಮಹಾದೇವನ ಖಾದಿ ಎಂದೇ ಆ ಬಟ್ಟೆ ಏನಾಯ್ತಪ್ಪ ಅಂದರೆ ಪ್ರಸಿದ್ಧಿಯಾಯಿತು. ಇದರ ಜೊತೆಯಲ್ಲಿ ಪತಿ ಪತ್ನಿಯರ ಸ್ವಾತಂತ್ರ್ಯದ ತುಡಿತ ಹೋರಾಟ ಕೂಡ ಜನಪ್ರಿಯವಾಯಿತು. ಚಿಕ್ಕ ವಯಸ್ಸಿದ್ದರೂ ಒಳ್ಳೆ ಚೊಕ್ಕ ಮಾತನಾಡ್ತಾನ. ಹಕ್ಕಿ ತನ್ನ ಮರಿಗೆ ಮುದ್ದು ಕೊಟ್ಟಾಂಗ, ನಕ್ಕರೊಂದು ಚಂದ ಅವನು ನುಡಿದರಂದ ಚಂದ, ನಮಗೆ ಸಿಕ್ಕೋದಿಲ್ಲ ಇಂಥ ಚೊಕ್ಕ ಬಂಗಾರದಂಥವ. ಅಲ್ಲಿರುವಂಥ ಜನ ಹೇಳ್ತಾರೆ, ಆ ಊರಿನ ಜನ ಇವರನ್ನು ಮೈಲಾರ ಮಹಾದೇವರನ್ನು ಏನಂತ, ಚಿಕ್ಕ ವಯಸ್ಸಿದ್ದರೂ ಒಳ್ಳೆ ಚೊಕ್ಕ ಮಾತಾಡ್ತಾನ. ಚಿಕ್ಕ ವಯಸ್ಸಿನವನಾದರೂ ಕೂಡ ಒಳ್ಳೆ ಚೊಕ್ಕದಾಗಿ ಮಾತಾಡ್ತಾನೆ. ನಂತರ ಹಕ್ಕಿ ತನ್ನ ಮರಿಗೆ ಮುದ್ದು ಕೊಟ್ಟಂಗ, ಹಕ್ಕಿ ತನ್ನ ಮರಿಗೆ ಹೇಗೆ ಮುದ್ದು ಕೊಡುತ್ತೋ ಹಾಗೆ ಮೈಲಾರ ಮಹಾದೇವ ಚಿಕ್ಕದವನಾಗಿದ್ದರೂ ಕೂಡ ಚೊಕ್ಕವಾಗಿ ಮಾತಾಡ್ತಾನೆ. ನಕ್ಕರೊಂದು ಚಂದ ಅವನು ನುಡಿದರೊಂದು ಚಂದ, ನಮಗೆ ನಕ್ಕರೊಂದು ಚಂದ ಅವನು ನುಡಿದರೊಂದು ಚಂದ, ಸಿಕ್ಕೋದಿಲ್ಲ ಇಂಥ ಚೊಕ್ಕ ಬಂಗಾರದಂಥವ. ಇಂಥ ಬಂಗಾರದಂಥ ಹುಡುಗ ಸಿಕ್ಕೋದಿಲ್ಲ ಅಂತ ಮೈಲಾರ ಮಹಾದೇವನನ್ನು ಕುರಿತು ಊರಿನ ಜನ ಗುಣಗಾನ ಮಾಡಿದರು. ಸ್ವಾತಂತ್ರ್ಯ ಹೋರಾಟ ದಿನ ದಿನ ಬೆಳೆಯುತ್ತಾ ಹೋಯಿತು. ಸ್ವಾತಂತ್ರ್ಯದ ಹೋರಾಟ ಬೆಳೀತಾ ಹೋಯಿತು. 1942 ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಮಾಡಿದರು. 1942 ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಘೋಷಣೆಯನ್ನು ಮಾಡಿದರು. ದೇಶದೆಲ್ಲೆಡೆ ಗಾಂಧೀಜಿಯವರ ಘೋಷಣೆಗೆ ಭಾರತೀಯರ ಬೆಂಬಲ ದೊರೆಯಿತು. ಎಲ್ಲ ಭಾರತೀಯರು ಗಾಂಧೀಜಿಯವರಿಗೆ ಬೆಂಬಲವನ್ನು ಕೊಟ್ಟರು. ದಕ್ಷಿಣ ಭಾಗದ ಈ ಚಳವಳಿಗೆ ಮೈಲಾರ ಮಹಾದೇವ ನೇತೃತ್ವ ವಹಿಸಿದರು. ದಕ್ಷಿಣ ಭಾಗದ ಜನತೆಗೆ ಮೈಲಾರ ಮಹಾದೇವ ತಮ್ಮ ನಾಯಕತ್ವವನ್ನು ವಹಿಸಿಕೊಂಡರು. ಹಳ್ಳಿ ಹಳ್ಳಿಗಳಲ್ಲಿ ತಿರುಗಿ ಗಾಂಧೀಜಿಯವರ ಘೋಷಣೆಯನ್ನು ಪ್ರಚಾರ ಮಾಡಿದರು. ಹಳ್ಳಿ ಹಳ್ಳಿಗಳಲ್ಲಿ ತಿರುಗ್ತಾ ಗಾಂಧೀಜಿಯವರ ಘೋಷಣೆಯನ್ನು ಪ್ರಚಾರ ಮಾಡ್ತಾ ಹೊರಟರು ಮೈಲಾರ ಮಹಾದೇವ. ಅವರ ಮಾತುಗಳು ದೇಶಭಕ್ತಿಯನ್ನು ಬಡಿದೆಬ್ಬಿಸಿದವು. ಅವರು ಆಡುತ್ತಿರುವಂಥ ಮಾತುಗಳು ಜನರನ್ನು ಬಡಿದೆಬ್ಬಿಸಿದವು. ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದ ಅವರು ನಡೆಸುತ್ತಿರುವಂಥ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಿ ಅವರಿಗೆ ಆಡಳಿತ ನಡೆಸುವುದು ಸಾಧ್ಯವಿಲ್ಲ ಎನಿಸಬೇಕಿತ್ತು. ಅವರು ಬ್ರಿಟಿಷರ ಆಡಳಿತವನ್ನು ನಡೆಸಬಾರ್ದು, ಹಾಗೆ ಮಾಡಬೇಕು ಅಂತ ಮಹಾದೇವ ತಮ್ಮ ಸಂಗಡಿಗರೊಂದಿಗೆ ಇಂಥ ಸಾಹಸಕ್ಕೆ ಅಣಿಯಾದರು. ರೈಲು ಓಡಾಟದ ಮೇಲೆ ಇವರು ಗಮನವಿಟ್ಟರು. ರೈಲುಗಳ ಓಡಾಟದ ಮೇಲೆ ಗಮನವನ್ನು ಇರಿಸಿದರು. ಸವಣೂರು ಎಂಬಲ್ಲಿ ರೈಲು ನಿಲ್ದಾಣವನ್ನು ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿದರು. ಸವಣೂರು ಎಂಬಲ್ಲಿ ರೈಲು ನಿಲ್ದಾಣವನ್ನು ಏನು ಮಾಡಿದ್ರಂದರೆ ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿದರು. ಮಹಾದೇವ ಅವರ ನೇತೃತ್ವದಲ್ಲಿ ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು. ಹೊನ್ನತ್ತಿ ಎಂಬ ಪ್ರದೇಶದಲ್ಲಿ ಪೊಲೀಸರ ಬಂದೂಕನ್ನು ಕೂಡ ಅಪಹರಿಸಿದರು ಈ ಮೈಲಾರ ಮಹಾದೇವರ ತಂಡ. ಬಾಳೆಹೊಸೂರಿನ ಪೊಲೀಸ್ ಕೇಂದ್ರವನ್ನು ಕೂಡ ಸುಟ್ಟರು. ಬಾಳೆಹೊಸೂರು ಎಂಬ ಊರಿನಲ್ಲಿರುವಂಥ ಪೊಲೀಸ್ ಕೇಂದ್ರವನ್ನು ಸಹ ಸುಟ್ಟರು. ಮಹಾದೇವ ಮತ್ತು ಸಂಗಡಿಗರ ಈ ಕೃತ್ಯಗಳಿಂದ ಬ್ರಿಟಿಷ್ ಸರ್ಕಾರ ನಡುಗಿತು. ಈ ರೀತಿಯಾದಂತಹ ಕೃತ್ಯವನ್ನು ಮಾಡ್ತಾ ಮಹಾದೇವರ ತಂಡ ಹೊರಟಿತು. ಹಾಗಾಗಿ ಈ ಒಂದು ವಿಚಾರಕ್ಕೆ ಬ್ರಿಟಿಷರ ತಂಡ ಏನಾಯ್ತಪ್ಪ ಅಂದರೆ ನಡಿಗೆ ಹೋಯಿತು. ಮಹಾದೇವಪ್ಪನವರನ್ನು ಹಿಡಿದುಕೊಟ್ಟವರಿಗೆ ಬಹುಮಾನ ಘೋಷಿಸಿತು.
ಮಹಾದೇವಪ್ಪನ್ನ ಯಾರು ಹಿಡಿಕೊಡ್ತಾರೋ ಅವರಿಗೆ ಬಹುಮಾನ ಕೊಡ್ತೀವಿ ಅಂತ ಬ್ರಿಟಿಷ್ ಸರ್ಕಾರ ಘೋಷಣೆ ಮಾಡಿತು. ಹಗಲಿರುಳೆನ್ನದೆ ಬ್ರಿಟಿಷ್ ಪೊಲೀಸರು ಮಹಾದೇವ ಹಾಗೂ ಅವರ ತಂಡದವರಿಗಾಗಿ ಶೋಧ ನಡೆಸಿದರು. ಹಗಲಿರುಳೆನ್ನದೆ ರಾತ್ರಿ ಹಗಲೆನ್ನದೆ ಏನು ಮಾಡಿದರು, ಮೈಲಾರ ಮಹಾದೇವರನ್ನು ಹುಡುಕ್ಲಿಕ್ಕೆ ಪ್ರಾರಂಭಿಸಿದರು, ಶೋಧ ನಡೆಸಿದರು. ಹಾವೇರಿ ಜಿಲ್ಲೆಯ ಹೊಸ ರೀತಿಯಲ್ಲಿ ಕಂದಾಯವನ್ನು ಬಲವಂತಾಗಿ ವಸೂಲಿ ಮಾಡಿ ಜನರನ್ನು ಹಿಂಸಿಸುತ್ತಿದ್ದ ಸರ್ಕಾರದ ಕೇಂದ್ರವಿತ್ತು. ಹಾವೇರಿ ಜಿಲ್ಲೆಯ ಹೊಸ ರೀತಿ ಎಂಬಲ್ಲಿ ವಸೂಲಿ ಮಾಡ್ತಾ ಇದ್ರು ಕಂದಾಯವನ್ನು, ಅದು ಬಲವಂತವಾಗಿ ಆ ಒಂದು ಕೇಂದ್ರ ಕೂಡ ಅಲ್ಲಿತ್ತು. ಅದನ್ನು ನೋಡಿದರು, ಅದನ್ನು ಆಕ್ರಮಿಸಿಕೊಳ್ಳಬೇಕೆಂದು ನಿರ್ಧಾರವಾಯಿತು. ತಮ್ಮೊಟ್ಟಿಗೆ ಇದ್ದ ಪತ್ನಿ ಸಿದ್ದಮ್ಮನನ್ನು ಹಾಗೂ ಮಗಳಾದ ಕಸ್ತೂರಿ ದೇವಿಯನ್ನು ಹುಬ್ಬಳ್ಳಿಗೆ ಕಳಿಸಿದರು. ತಮ್ಮೊಟ್ಟಿಗಿರುವಂಥ ತಮ್ಮ ಹೆಂಡತಿ ಸಿದ್ದಮ್ಮನನ್ನು ಮತ್ತು ಮಗಳನ್ನು ಕೂಡ ಹುಬ್ಬಳ್ಳಿಗೆ ಕಳಿಸಿದರು. 1943 ಏಪ್ರಿಲ್ 1 ಬೆಳಗಿನ ಸಮಯ, 1943 ಏಪ್ರಿಲ್ 1 ಮುಂಜಾನೆಯ ಸಮಯದಲ್ಲಿ ಹೊಸ ರೀತಿಯ ಸಮೀಪದ ವೀರಭದ್ರ ದೇವಾಲಯದಲ್ಲಿ ಪೊಲೀಸರ ತುಕಡಿ ಇತ್ತು. ವೀರಭದ್ರ ದೇವಸ್ಥಾನ ಹೊಸ ರೀತಿ ಎಂಬಲ್ಲಿ ವೀರಭದ್ರ ದೇವಸ್ಥಾನದ ಸಮೀಪದಲ್ಲಿ ದೇವಾಲಯದಲ್ಲಿ ಪೊಲೀಸರ ಒಂದು ತಂಡ ಇತ್ತು. ಅದರ ಪಕ್ಕದಲ್ಲೇ ಖಜಾನೆ, ಅದರ ಪಕ್ಕದಲ್ಲಿ ಅಂದರೆ ಹಣ ಇರುವಂಥ ಒಂದು ಖಜಾನೆ ಇತ್ತು. ಮಹಾದೇವ ತನ್ನ ಸಂಗಡಿಗರೊಂದಿಗೆ ಮುತ್ತಿಗೆ ಹಾಕಿದರು. ವೀರಭದ್ರ ದೇವಸ್ಥಾನಕ್ಕೆ ಮಹಾದೇವ ಮತ್ತು ಅವರ ಸಂಗಡಿಗರು ಮುತ್ತಿಗೆ ಹಾಕ್ತಾರೆ. ಮಹಾದೇವರ ಧೈರ್ಯಕ್ಕೆ ಹೆದರಿ ಹಲವು ಪೊಲೀಸರು ಓಟಾಕಿತ್ತರು. ಮಹಾದೇವರ ಧೈರ್ಯವನ್ನು ನೋಡಿ ಪೊಲೀಸರು ಏನು ಮಾಡಿದ್ರಪ್ಪ ಅಂದ ಅಲ್ಲಿಂದ ಓಡಿ ಹೋದರು. ಮಹಾದೇವ ಖಜಾನೆಯ ಬೀಗ ಮುರಿಯುವುದರಲ್ಲಿ ನಿರತರಾಗಿದ್ದರು. ಮಹಾದೇವ ಖಜಾನೆಯ ಬೀಗವನ್ನು ಮುರಿಯುವುದರಲ್ಲಿ ನಿರತನಾಗಿದ್ದ. ಅಡಗಿ ಕುಳಿತಿದ್ದ ಒಬ್ಬ ಪೊಲೀಸ್ ಮಹಾದೇವನ ಎದೆಗೆ ಗುಂಡು ಹೊಡೆದ. ಅಲ್ಲಿ ಹತ್ತಿರದಲ್ಲಿ ಅಡಗಿ ಕುಳಿತಿರುವಂಥ ಒಬ್ಬ ಪೊಲೀಸ್ ಮಹಾದೇವನ ಎದೆಗೆ ಗುಂಡು ಹೊಡೆದೇ ಬಿಟ್ಟ. ಮಹಾದೇವ ರಕ್ತದ ಮಡುವಿನಲ್ಲಿ ಬಿದ್ದರು. ಮಹಾದೇವನ ರಕ್ತ ಹರಿತಾ ಇತ್ತು, ರಕ್ತದ ಮಡುವೆ, ರಕ್ತದ ಒಂದು ನದಿಯೇ ಆಯಿತು, ಅಲ್ಲಿ ಬಿದ್ದುಬಿಟ್ರು. ಅವರ ಸಂಗಡಿಗರು ಗುಂಡು ಹೊಡೆದ ಪೊಲೀಸನನ್ನು ಹೊಡೆಯಲು ಹೋದರು. ಗುಂಡು ಹೊಡೆದಿರುವಂಥ ಪೊಲೀಸನನ್ನು ಹೊಡೆಯಲಿಕ್ಕೆ ಹೋದರು ಎಲ್ಲ ಸಂಗಡಿಗರು. ನಮ್ಮದು ಅಹಿಂಸಾತ್ಮಕ ಹೋರಾಟ, ಪೊಲೀಸರನ್ನು ಕೊಲ್ಲದಿರಿ, ಹಿಂಸೆ ಮಾಡದಿರಿ ಎಂದು ಮಹಾದೇವ ಸಂಗಡಿಗರನ್ನು ತಡೆದರು. ಮಹಾದೇವನ ಜೊತೆಯಲ್ಲಿರುವಂತಹ ಎಲ್ಲ ಸಂಗಡಿಗರು ಪೊಲೀಸರನ್ನ ಹೊಡಿಲಿಕ್ಕೆ ಹೋದರು. ಆಗ ಪೊಲೀಸರು ಏನು ಮಾಡಿದ್ರಪ್ಪ, ಪೊಲೀಸರಿಗೆ ಹೊಡಿಲಿಕ್ಕೆ ಹೋಗಿರುವಂತಹ ತಮ್ಮ ಸಂಗಡಿಗರು ಹೇಳಿದರು, ಮಹಾದೇವ ನೋಡ್ರಿ, ನಮ್ಮದು ಅಹಿಂಸಾತ್ಮಕ ಹೋರಾಟ, ನೀವು ಪೊಲೀಸರನ್ನ ಕೊಲೆ ಮಾಡಬೇಡಿ ಅಂಥೇಳಿ ಅವರನ್ನು ತಡೆದರು. ಮಹಾದೇವನ ಉಸಿರಾಟ ನಿಂತಿತು, ಮಹಾದೇವ ಸತ್ತು ಹೋದರು. ದೇಶದೆಲ್ಲೆಡೆ ಈ ಸುದ್ದಿ ಹರಡಿತು. ಪತ್ನಿ ಸಿದ್ದಮ್ಮ ಗಂಡನ ಬಲಿದಾನದ ತ್ಯಾಗವನ್ನು ಧೈರ್ಯವಾಗಿ ಎದುರಿಸಿದರು. ಪತ್ನಿ ಸಿದ್ದಮ್ಮನಿಗೂ ಗೊತ್ತಾಯಿತು, ಇಡೀ ಜಗತ್ತಿಗೆ ಗೊತ್ತಾಯಿತು, ಇಡೀ ಜನತೆಗೆ ಗೊತ್ತಾಯಿತು, ಮಹಾದೇವ ಸತ್ತು ಹೋದರು ಅಂತ. ಮಹಾದೇವರಿಗಾಗಿ ದೇಶ ಮರುಗಿತು, ಈ ಮರುಕ ಹಾಡಾಗಿ ಹರಿಯಿತು. ಮಹಾದೇವರಿಗೋಸ್ಕರ ಇಡೀ ದೇಶವೇ ಮರುಗಿತು, ಅದೇ ಹಾಡಾಯಿತು. ಏನು ಹಾಡ, ಭಾರತ ದೇಶದ ಬಂಧ ವಿಮೋಚನೆಗೆ ಭಾರಿ ಕಷ್ಟವ ಸೋಸಿದರು, ತಾರುಣ್ಯವೆಲ್ಲವ ತುರಂಗದಲ್ಲಿ ಕಳೆದು ಮಡಿದ ಮಹಾಶೂರ ಮೈಲಾರರು, ತುಂಟರ ತುಂಟನು ಬಂಟರ ಬಂಟನು ಸಾತ್ವಿಕರೊಳಗೆ ಸರದಾರ, ದಿಟ್ಟನ ಹೆಸರನ್ನು ಹುಟ್ಟಿದ ಕೂಸಿಗೆ ಇಟ್ಟರೂ ತೀರದು ಉಪಕಾರ. ನೋಡಿ, ಜನತೆಯೆಲ್ಲ ಮೈಲಾರ ಮಹಾದೇವನನ್ನು ಕುರಿತು ಹೇಳ್ತಾರೆ ಹಾಡನ್ನು. ಏನು, ಭಾರತ ದೇಶದ ಬಂಧ ವಿಮೋಚನೆಗೆ ಭಾರಿ ಕಷ್ಟವ ಸೋಸಿದರು, ಭಾರತ ದೇಶದ ಕಪಿಮುಷ್ಟಿಯಿಂದ ಬ್ರಿಟಿಷರು ಹೊಡೆದಕ್ಕೋಸ್ಕರ ಬಂದ ಕಷ್ಟವನ್ನು ಸೋಸಿದ, ತಾರುಣ್ಯವೆಲ್ಲವ ತುರಂಗದಲ್ಲಿ ಕಳೆದು ಮಡಿದ ಮಹಾಶೂರ ಮೈಲಾರರು. ತಾರುಣ್ಯವೆಲ್ಲ ವಯಸ್ಸನ್ನೆಲ್ಲ ಏನು ಮಾಡಿದ್ರು, ಹೋರಾಟದಲ್ಲಿ ಕಳೆದರು. ತುಂಟರ ತುಂಟನು ಬಂಟರ ಬಂಟನು ಸಾತ್ವಿಕರೊಳಗೆ ಸರದಾರ, ತುಂಟರಲ್ಲಿಯೇ ತುಂಟ, ಬಂಟರಲ್ಲಿಯೇ ಬಂಟ, ಸಾತ್ವಿಕರೊಳಗೆ ಸರದಾರ ಈ ಮೈಲಾರ ಮಹಾದೇವ. ದಿಟ್ಟನ ಹೆಸರನ್ನು ಹುಟ್ಟಿದ ಕೂಸಿಗೆ ಇಟ್ಟರು ತೀರದು ಉಪಕಾರ. ಇಂಥ ದಿಟ್ಟ ವ್ಯಕ್ತಿ ಹೆಸರನ್ನು ಹುಟ್ಟಿದ ಕೂಸಿಗೆ ಇಟ್ಟರೂ ಕೂಡ ತೀರದು ಉಪಕಾರ ಅಂತ ಹೇಳಿ ಜನರು ಏನು ಮಾಡ್ತಾರೆ, ಮರುಕದ ಹಾಡನ್ನು ಹಾಡಿದರು. ಇದುವರೆಗೂ ಮೈಲಾರ ಮಹಾದೇವ ಎಂಬ ಗದ್ಯಪಾಠದ ವಿಷಯವರಣೆಯನ್ನು ನೋಡಿದೆವು.
ಎಲ್ಲಾ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಗದ್ಯ ಪಾಠವನ್ನು ಇಲ್ಲಿಗೆ ನಿಲ್ಲಿಸೋಣ.